ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಮತ್ತೊಂದು ಹುಡುಗರಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ನೋಡೋದಲ್ಲಿ ವಿದ್ಯಾರ್ಥಿಗಳ ಬಸ್ ಪಾಸ್ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅದೇನು ಗುಡ್ ನ್ಯೂಸ್ ಸಂಪೂರ್ಣ ನೋಡಿ ತಿಳಿಸ್ಕೊಡ್ತೀನಿ, ತಪ್ಪು ದೊಡ್ಡ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಕರ್ನಾಟಕ ಗೌರ್ಮೆಂಟ್ ವತಿಯಿಂದ ವಿದ್ಯಾರ್ಥಿಗಳ ಬಸ್ ಪಾಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿನ ಕೂಡ ಬಿಟ್ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಬಸ್ ಪಾಸ್ ಅವಧಿ ನಾವು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ವಿದ್ಯಾರ್ಥಿ ಯಾವ ಕೋರ್ಸ್ ವಿದ್ಯಾರ್ಥಿ ಬಸ್ ಪಾಸ್ ಅವಧಿ ವಿಸ್ತರಣೆ ಮಾಡಿದ್ದಾರೆ, ಎಷ್ಟು ದಿನಗಳ ಕಾಲ ವಿಸ್ತರಣೆ ಮಾಡಿದ್ದಾರೆ ಅನ್ನೋ ಸಂಪೂರ್ಣ ನೋಡಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್ ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಆಫೀಷಿಯಲ್ ಸರ್ಕ್ಯುಲರ್ ಕೂಡ ಬಿಟ್ಟಿದ್ದಾರೆ. ವಿದ್ಯಾರ್ಥಿ ಬಸ್ ಪಾಸ್ ಅವಧಿ ವಿಸ್ತರಣೆ ಅಂತ ಇವತ್ತು ತಾನೇ ಬಂದಿರತಕ್ಕಂಥ ಒಂದು ಮಾಹಿತಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಪದವಿ ಪಿ ಜಿ ಓದ್ತಾ ಇದ್ದಾರೆ ಅಂದರೆ ಡಿಗ್ರಿ ಪಿ ಜಿ ಓದ್ತಾ ಇರ್ತಕ್ಕಂಥ ವಿವಿಧ ಕೋರ್ಸ್ ವಿದ್ಯಾರ್ಥಿಗೆ ಆಗಸ್ಟ್ 31ರವರೆಗೆ ಕೂಡ ಉಚಿತ ಸಂಚಾರಕ್ಕೆ ಬಿ ಎಂ ಟಿ ಸಿ ಅವಕಾಶ ನೀಡಲಾಗಿದೆ ಅಂತ ಪತ್ರಿಕಾ ಪ್ರಕಟಣೆ ನೀಡಿತ್ತು. ಆದರೆ 2021-22 ಸಾಲಿನಲ್ಲಿ ಕಾಲೇಜಿನ ತರಗತಿಗಳು ತಡವಾಗಿ ಪ್ರಾರಂಭವಾಗಿದ್ದರಿಂದ ಅಂತಿಮ ಸೆಮಿಸ್ಟರ್ನ ಪದವಿ ವೃತ್ತಿಪರ ಕೋರ್ಸ್ಗಳಿರುವ ಸ್ನಾತಕೋತ್ತರ ಮತ್ತು ತಾಂತ್ರಿಕ ಹಾಗೂ ವೈದ್ಯಕೀಯ ಪರೀಕ್ಷೆಗಳು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ನಡೀತಾ ಇರೋದರಿಂದ ಸದರಿ ವಿದ್ಯಾರ್ಥಿ ಪರೀಕ್ಷೆ ಮುಗಿಯುವವರೆಗೂ ಸಂಸ್ಥೆಯ ಸೇವೆಗಳಲ್ಲಿ ಪ್ರಯಾಣಿಸಲು ಅವಕಾಶ ಮಾಡಲಿಕ್ಕೆ ಒಂದು ದೃಢ ನಿರ್ಧಾರವನ್ನು ಆದೇಶವನ್ನು ಬಿ ಎಂ ಟಿ ಸಿ ಹೊರಡಿಸಿದೆ ಫ್ರೆಂಡ್ಸ್. ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಬಿಟ್ಟಿದೆ. ಸೊ ಏನಪ್ಪ ಅಂತಂದರೆ, ಈಗ ನೀವು 2021-22 ಸಾಲಿನಲ್ಲಿ ವಿದ್ಯಾರ್ಥಿ ಬಸ್ ಪಾಸ್ ಎಲ್ಲ ತೆಗೆಸಿರ್ತೀರ, ನಿಮ್ಗೆ ಇನ್ನೂ ಎಕ್ಸಾಮ್ಸ್ಗಳು ಮುಗಿದಿಲ್ಲ ಅಂದರೆ ನಿಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಇರ್ಬೋದು, ಪಿ ಜಿ ಸ್ಟೂಡೆಂಟ್ಸ್ಗಳು, ಯು ಜಿ ಪಿ ಸ್ಟೂಡೆಂಟ್ಸ್ಗಳು ಇರ್ಬೋದು, ನಿಮ್ಮ ಎಕ್ಸಾಮ್ಸ್ಗಳು ಏನಾದರೂ ಆಮೇಲೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳು ಇರ್ಬೋದು, ಅವ್ರ ಎಕ್ಸಾಮ್ಸ್ಗಳು ಏನಾದರೂ ಮುಗಿದಿಲ್ಲ ಅಂದರೆ 2021-22 ಬಸ್ ಪಾಸ್ನ ತೋರಿಸಿ ನೀವು ಯೂಸ್ ಮಾಡ್ಕೋಬೋದು, ಅದು ಬಿ ಎಂ ಟಿ ಸಿ ಬಸ್ ಪಾಸ್ನಲ್ಲಿ. ಸೊ ಬಿ ಎಂ ಟಿ ಸಿ ಬಸ್ ಪಾಸ್ಗೆ ಮಾತ್ರ ಅಪ್ಲೈ ಆಗೋ ಥರ ಇದನ್ನು ಪರ್ಟಿಕ್ಯುಲರ್ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ತಾಂತ್ರಿಕ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಇವರು ಪದವಿ ವೃತ್ತಿಪರ ಸ್ನಾತಕೋತ್ತರ ಆಗಸ್ಟ್ 31ರವರೆಗೆ ಕೂಡ ಸಾಮಾನ್ಯ ಸಿಂಪರಿಸಲು ಅವಕಾಶ ನೀಡಿತ್ತು. ಆದರೆ ಅದನ್ನು ಎಕ್ಸ್ಟೆಂಡ್ ಮಾಡಿ ಈಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ವರೆಗೆ ಕೂಡ ಕ್ಲಿಯರ್ ಆಗಿ ವಿದ್ಯಾರ್ಥಿ ಪರೀಕ್ಷೆಗಳು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಡೀತಾ ಇರೋದ್ರಿಂದ ನಿಮ್ಮ ಎಕ್ಸಾಮ್ಸ್ ಡೇಟ್ ಯಾವಾಗಿರುತ್ತೆ ಆವಾಗ ನೀವು ಬಸ್ ಪಾಸ್ನ ಹಳೆ ಬಸ್ ಪಾಸ್ನ ತೋರಿಸಿ ಬಿ ಎಂ ಟಿ ಸಿ ಬಸ್ ಪಾಸ್ನಲ್ಲಿ ಬಿ ಎಂ ಟಿ ಸಿ ಬಸ್ನಲ್ಲಿ ನೀವು ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿ ಬಸ್ ಪಾಸ್ ಅವಧಿಯನ್ನು ವಿಸ್ತರಣೆ ಮಾಡಿರೋದ್ರಿಂದ ಎಲ್ಲ ವಿದ್ಯಾರ್ಥಿ ಕೂಡ ಮಾಹಿತಿನೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾರೆ ಬಸ್ ಪಾಸ್ ಅವಧಿ ನಮ್ಮದು ಮುಗಿದೋಗಿದೆ, ಹಾಗಾದರೆ ನಮಗೆ ಎಕ್ಸ್ಟೆಂಡ್ ಮಾಡ್ತಾರೋ ಅಥವಾ ಇಲ್ಲ ಅಂತ. ಎಸ್ ಫ್ರೆಂಡ್ಸ್, ನಿಮಗೆ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ 2 ತಿಂಗಳಲ್ಲಿ ನಿಮಗೆ ಅಪ್ ಟು ಅಕ್ಟೋಬರ್ವರೆಗೆ ಕೂಡ ಎಕ್ಸಾಮ್ಸ್ಗಳು ಇತ್ತು ಅಂದರೆ ನೀವು ಎಕ್ಸಾಮ್ ಡೇಟ್ ಇದ್ದಾಗ ಬಿ ಎಂ ಟಿ ಸಿ ಬಸ್ನಲ್ಲಿ ಬಸ್ ಪಾಸ್ನ ತೋರಿಸಿ ಹಳೆಯದೇ ಬಸ್ ಪಾಸ್ ತೋರಿಸಿ ನೀವು ಟ್ರಾವೆಲ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿ ಕೂಡ ಮಾಡಿಕೊಟ್ಟಿದೆ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಸರ್ಕಾರ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬರ್ಲಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.